ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಆನ್ಲೈನ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರಿಟನ್ನಿನ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಬ್ರಿಟನ್ ಸಂವಿಧಾನದ ಕಾರ್ಯಾಂಗದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ. ಆ ಕಾರ್ಯಾಂಗದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ಆಗಿರ್ತಕ್ಕಂತಹ ರಾಜನ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ, ಮತ್ತು ರಾಜತ್ವ ಅಥವಾ ಅರಸೊತ್ತಿಗೆ ಮತ್ತು ರಾಜನ ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ, ಒಂದು ಚಿಂತನೆಯನ್ನ ಮಾಡಿದ್ವಿ. ಇಂದಿನ ಕ್ಲಾಸಲ್ಲಿ ನಾವು ಅರಸನಿಗೆ ಇರುವಂತಹ ಅಧಿಕಾರಗಳೇನಿದಾವೆ, ರಾಜನಾದವನು ಯಾವೆಲ್ಲ ಕರ್ತವ್ಯಗಳನ್ನ ಅವನು ಮಾಡ್ತಾ ಇದ್ದಾನೆ, ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ಕ್ಲಾಸಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈ ಎಲ್ಲಾ ಅಧಿಕಾರಗಳನ್ನ ರಾಜ ತನ್ನ ವಿವೇಚನಾ ಶಕ್ತಿಯಿಂದ ಚಲಾಯಿಸ್ತಾನೋ ಅಥವಾ ಪ್ರಧಾನಿ ಅಥವಾ ಸಚಿವ ಸಂಪುಟದ ಸಲಹೆ ಮೇರೆಗೆ ತನ್ನ ಅಧಿಕಾರಗಳನ್ನ ಚಲಾಯಿಸ್ತಾನೋ ಅನ್ನೋದ್ರ ಬಗ್ಗೆ ಇವತ್ತು ಆ ರಾಜನ ಬಗ್ಗೆ, ರಾಜನ ಅಧಿಕಾರಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ರಾಜ ಬ್ರಿಟನ್ ಸಂವಿಧಾನದಲ್ಲಿ ಒಂದು ಮಹತ್ವದ ಸ್ಥಾನವನ್ನ ಹೊಂದಿದ್ದಾನೆ, ಹಾಗೆ ಅಷ್ಟೇ ಅಧಿಕಾರಗಳನ್ನು ಕೂಡ ಹೊಂದಿದ್ದಾನೆ. ಇಡೀ ಆ ದೇಶದ ಎಲ್ಲಾ ಅಧಿಕಾರಗಳು ರಾಜನಲ್ಲಿ ಕೇಂದ್ರೀಕೃತ ಆಗಿದ್ದಾವೆ, ಆತನ ಹೆಸರಿನ ಮೇಲೆಯೇ ಎಲ್ಲಾ ಅಧಿಕಾರಗಳು ಚಲಾಯಿಸಲ್ಪಡ್ತವೆ. ನಮ್ಮ ದೇಶದ ರಾಷ್ಟ್ರಪತಿ ಇದ್ದಾರಲ್ಲ, ಹಾಗೆ ಆ ದೇಶದಲ್ಲಿ ರಾಜ ಇದ್ದಾನೆ. ಆ ರಾಜನಿಗೆ ಎಲ್ಲಾ ಅಧಿಕಾರಗಳು, ಇಡೀ ಆ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳು ಆತನಲ್ಲಿಯೇ ಕೇಂದ್ರೀಕೃತವಾಗಿವೆ. ಎಲ್ಲಾ ಅಧಿಕಾರಗಳು ಆ ರಾಜನ ಹೆಸರಿನಲ್ಲಿಯೇ ಚಲಾಯಿಸಲ್ಪಡ್ತವೆ ಅನ್ನೋದನ್ನು ನಾವಿಲ್ಲಿ ಮರಿಬಾರದು ಅಂತೀವಿ ಹೇಳ್ತೀನಿ. ಅಷ್ಟೇ ಅಲ್ಲ, ಈ ರಾಜ ಆದವನು ಹಿಂದಿನೇ ಹಲಿ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಮುಖ್ಯಸ್ಥರು ಅಷ್ಟೇ ಅಲ್ಲ, ಅವ ಈ ಸೈನ್ಯದ ಮೂರು ಬಲಗಳು ಆಗಿರ್ತಕ್ಕಂತಹ ಪದಾತಿ ಅಥವಾ ಭೂದಳ, ವಾಯುಸೇನೆ ಮತ್ತು ನೌಕಾಸೇನೆಯ ಮುಖ್ಯಸ್ಥನಾಗಿಯೂ ಕೂಡ ಅಲ್ಲಿ ತನ್ನ ಒಂದು ಅಧಿಕಾರವನ್ನ ಚಲಾವಣೆ ಮಾಡ್ತಾನೆ, ಹಾಗೂ ಆ ದೇಶದ ಗೌರವ ಮತ್ತು ಸಾಂಸ್ಕೃತಿಕ ಐಕ್ಯತೆಯ ಪ್ರತಿನಿಧಿಯಾಗೂ ಕೂಡ ರಾಜನ ಒಂದು ಸ್ಥಾನ ಅಲ್ಲಿ ಇದೆ ಅಂತ ಇಲ್ಲಿ ಹೇಳ್ಬೋದು. ಒಟ್ಟಿನಲ್ಲಿ ಏನಂದ್ರೆ, ಅವನು ತನಗೆಲ್ಲಾ ಅಧಿಕಾರಗಳಿದ್ರೂ ಕೂಡ ರಾಜ ವಿವೇಚನೆಗೆ ತನ್ನ ವಿವೇಚನಾ ಶಕ್ತಿಯನ್ನ ಬಳಸಿಕೊಂಡು ಅಧಿಕಾರವನ್ನ ಚಲಾಯಿಸುವಂತಿಲ್ಲ. ಅವ ಕೇವಲ ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಜ ತನ್ನ ಅಧಿಕಾರವನ್ನ ಚಲಾಯಿಸಲ್ಪಡ್ತಾನೆ. ಹಾಗಾದ್ರೆ ಈ ಅಧಿಕಾರಗಳನ್ನ ಅವನಿಗೆ ಹೇಗ್ ಸಿಕ್ಕುವು? ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಬಂದ್ಬಿಡ್ತವೆ. ರಾಜನಿಗೆ ಅಧಿಕಾರಗಳು ಹೇಗೆ ದೊರೆಯುತ್ತವೆ ಅಂತ ಬಂದಾಗ, ನಮ್ಮಲ್ಲಿ ಕೆಲವೊಂದಿಷ್ಟು ಅಧಿಕಾರಗಳನ್ನ ಎಲ್ಲಾ ಅವರಿಗೆ ಸಂವಿಧಾನದತ್ತವಾಗಿಯೇ ಅವರಿಗೆ ಅಧಿಕಾರಗಳನ್ನ ನೀಡಲಾಗಿದೆ. ಹಾಗೆ ಬ್ರಿಟನ್ನಿನ ರಾಜನಿಗೆ ಅಧಿಕಾರಗಳನ್ನ ಯಾವ್ಯಾವ ಮೂಲಗಳಿಂದ ಅವರಿಗೆ ಅಧಿಕಾರವನ್ನ ನೀಡಲಾಗಿದೆ ಅಂತ ಬಂದಾಗ, ರಾಜನಿಗೆ ಅಧಿಕಾರದ ಮೂಲಗಳನ್ನ ನಾವು ಎರಡು ರೀತಿಯಲ್ಲಿ ಹೇಳ್ತೀವಿ. ರಾಜನಿಗೆ ರಾಜನ ಅಧಿಕಾರದ ಮೂಲಗಳನ್ನ ನಾವು ಎರಡು ರೀತಿಯಲ್ಲಿ ಹೇಳ್ತೀವಿ. ಒಂದೇದು ನೋಡಿ, ಸ್ಥಾನ ಫಲದ ಮೇಲೆ, ಸ್ಥಾನ ಬಲದ ಮೇಲೆ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳು ಸಿಗ್ತವೆ. ಸ್ಥಾನದ ಮೇಲೆ ಅಥವಾ ತಾನು ಹೊಂದಿರ್ತಕ್ಕಂತಹ ಹುದ್ದೆಯ ಆಧಾರದ ಮೇಲೆ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳು ಸಿಕ್ಕರೆ. ಎರಡನೇದು, ಪಾರ್ಲಿಮೆಂಟ್ ನಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ರೂಪಿಸಿದ ಕಾಯ್ದೆಗಳ ಆಧಾರದ ಮೇಲೆ ಅವರಿಗೆ ಅಧಿಕಾರಗಳು ಸಿಗ್ತವೆ. ನೋಡಿ, ರಾಜನ ಅಧಿಕಾರದ ಮೂಲಗಳು ಯಾವಂದ್ರೆ, ಒಂದನೇದು ಆ ರಾಜ ತಾನು ಹೊಂದಿರ್ತಕ್ಕಂತಹ ಹುದ್ದೆಯೇ ಅಥವಾ ಸ್ಥಾನದ ಆಧಾರದ ಮೇಲೆ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಅಧಿಕಾರಗಳು ಸಿಕ್ಕರೆ. ಎರಡನೆಯ ಒಂದು ಅಧಿಕಾರದ ಮೂಲ ಅಂದ್ರೆ ಪಾರ್ಲಿಮೆಂಟ್, ಆ ದೇಶದ ಸಂಸತ್ತು ರೂಪಿಸಿರ್ತಕ್ಕಂತಹ ಆಯಾ ಕಾಲಘಟ್ಟಗಳಲ್ಲಿ ರೂಪಿಸಿರ್ತಕ್ಕಂತಹ ಕಾಯ್ದೆಗಳ ಆಧಾರದ ಮೇಲೆ ರಾಜನಿಗೆ ಅಧಿಕಾರ ಅನ್ನೋದು ಸಿಗುತ್ತೆ. ಹಾಗಾಗಿ ಈ ಎಲ್ಲಾ ಅಧಿಕಾರಗಳನ್ನ ನಾವು ಸೇರಿಸ್ಬಿಟ್ಟು ಮೂರು ರೀತಿಯಾಗಿರ್ತಕ್ಕಂತಹ ಐದು ರೀತಿಯಾಗಿರ್ತಕ್ಕಂತಹ ಅಧಿಕಾರಗಳನ್ನ ಗುರುತಿಸ್ತೀವಿ. ಒಂದಿದು ಕಾರ್ಯಾಂಗದ ಅಧಿಕಾರಗಳು, ಎರಡನೇದು ಶಾಸಕಾಂಗದ ಅಧಿಕಾರಗಳು, ಮೂರನೇದು ನ್ಯಾಯಾಂಗದ ಅಧಿಕಾರಗಳು, ನಾಲ್ಕನೇದು ವಿಶೇಷ ಅಧಿಕಾರಗಳು, ಮತ್ತು ಐದನೇದು ಬಂದು ಇತರೆ ಅಧಿಕಾರಗಳು ಅಂತ ಹೇಳಿ ಒಟ್ಟು
ಮೂಲಗಳಿಂದ ರಾಜನಿಗೆ ಸಿಕ್ಕಿರತಕ್ಕಂತಹ ಅಧಿಕಾರಗಳನ್ನು ನಾವು ಐದು ಭಾಗಗಳನ್ನಾಗಿ ವಿಂಗಡಣೆಯನ್ನ ಮಾಡ್ತಾ ಬರ್ತೀವಿ. ಅವರಲ್ಲಿ ಈ ಕಾರ್ಯಾಂಗದ ಅಧಿಕಾರಗಳು ಯಾವ್ಯಾವ ಇದಾವೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಏನ್ ಮಾಡ್ತಾನೆ ರಾಜ, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ, ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಏನ್ ಮಾಡ್ತಾನೆ ಇಲ್ಲಿ ರಾಜ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾನೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾನೆ, ಜೊತೆಗೆ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲದ ಸದಸ್ಯರನ್ನು ಕೂಡ ರಾಜ ಆಯ್ಕೆ ಮಾಡ್ತಾನೆ. ನಮ್ಮಲ್ಲಿ ಹೇಗೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಅಲ್ಲಿ ಬಹುಮತ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿದ್ರೆ, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಜ ಮಂತ್ರಿಮಂಡಲದ ಸದಸ್ಯರನ್ನು ಕೂಡ ಆಯ್ಕೆ ಮಾಡ್ತಾನೆ. ಹಾಗೆ ರಾಜ ಕಾರ್ಯಾಂಗದ ಸಿಇಒ ಅದು ಕೂಡ ಹೇಳ್ತೀವಿ, ರಾಜನ್ನ ಕಾರ್ಯಾಂಗದ ಸಿಇಒ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಂತ ಕೂಡ ಹೇಳ್ತೀವಿ ಅವ್ರನ್ನ, ರಾಜನನ್ನ ಮುಖ್ಯ ಕಾರ್ಯನಿರ್ವಾಹಕರು ಕೂಡ. ಆದ್ದರಿಂದ ಕಾರ್ಯಾಂಗದ ಎಲ್ಲಾ ಪ್ರಕಟಣೆಗಳು ಅಥವಾ ಎಲ್ಲಾ ಆದೇಶಗಳು ರಾಜನ ಹೆಸರಿನಲ್ಲಿಯೇ ಅವು ಪ್ರಕಟ ಆಗ್ತವೆ. ಅಂದ್ರೆ ರಾಜ ಕಾರ್ಯಾಂಗದ ಮುಖ್ಯಸ್ಥ ಆಗಿರೋದ್ರಿಂದ ಕಾರ್ಯಾಂಗದ ಎಲ್ಲಾ ಪ್ರಕಟಣೆಗಳು ರಾಜನ ಹೆಸರಿನಲ್ಲಿಯೇ ಪ್ರಕಟಣೆ ಆಗ್ತವೆ. ಹಾಗೂ ಅರಸ ರಾಷ್ಟ್ರ ಸೇನೆಯ ಮಹಾದಂಡನಾಯಕ ಕೂಡ ಆಗಿರ್ತಾನೆ, ರಾಜ ಈ ಸೇನೆಯ ಮಹಾದಂಡನಾಯಕನು ಕೂಡ ಆಗಿರ್ತಾನೆ. ಹಾಗಾಗಿ ಈ ಭೂದಳ, ನೌಕಾದಳ, ವಾಯುದಳ ಮುಂತಾದ ಈ ಎಲ್ಲಾ ಸೇನೆಯ ದಂಡನಾಯಕನು ಕೂಡ ಆಗಿದ್ದಾನೆ. ಆ ಎಲ್ಲಾ ದಂಡನಾಯಕರನ್ನ ಆಯ್ಕೆ ಮಾಡುವಂತಹ ಅಧಿಕಾರ ರಾಜನಿಗೆ ಇದೆ. ಹಾಗೂ ಈ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನ, ಹೈಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡುವಂತಹ ಒಂದು ಅಧಿಕಾರವನ್ನ ಕೂಡ ಆತ ಹೊಂದಿದ್ದಾನೆ. ಹಾಗೂ ವಿದೇಶಗಳಿಗೆ ರಾಯಭಾರಿಗಳನ್ನ ನೇಮಿಸುವ, ಅನ್ಯ ರಾಷ್ಟ್ರದ ರಾಯಭಾರಿಗಳನ್ನ ಸ್ವಾಗತಿಸುವ, ಅವರ ಪರಿಚಯವನ್ನ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ಕೂಡ ಅವ ಹೊಂದಿದ್ದಾನೆ. ಹಾಗೂ ನ್ಯಾಯಾಧೀಶರನ್ನ ಹೊರತುಪಡಿಸಿ ಉಳಿದ ಅಧಿಕಾರಿಗಳನ್ನ ಅವಧಿಗೆ ಮೊದಲೇ ವಜಾ ಮಾಡುವಂತಹ ಅಧಿಕಾರವನ್ನು ಕೂಡ ರಾಜ ಹೊಂದಿದ್ದಾನೆ. ಹಾಗೂ ಯುದ್ಧ ಘೋಷಣೆ, ಶಾಂತಿ ಸಂಧಾನ, ಅನ್ಯ ರಾಷ್ಟ್ರಗಳ ಜೊತೆ ಕರಾರು, ಒಪ್ಪಂದ, ವಸಾಹತುಗಳಿಗೆ ಸಂಬಂಧಿಸಿದ ಆಜ್ಞೆಗಳನ್ನು ನೀಡುವ ಅಧಿಕಾರವನ್ನು ಕೂಡ ರಾಜ ಹೊಂದಿದ್ದಾನೆ. ಯಾವ್ಯಾವುದು? ಒಂದೇದು ಯುದ್ಧವನ್ನ ಘೋಷಿಸುವ, ಶಾಂತಿ ಸಂಧಾನ, ಕರಾರು, ಒಪ್ಪಂದಗಳನ್ನ ಮಾಡಿಕೊಳ್ಳುವ, ಹಾಗೂ ಅನ್ಯ ರಾಷ್ಟ್ರದಲ್ಲೇ ಬೇರೆ ಬೇರೆ ಏನಾದರೂ ಒಪ್ಪಂದಗಳನ್ನ ಮಾಡಿಕೊಳ್ಳುವ, ಹಾಗೂ ವಸಾಹತುಗಳಿಗೆ ಸಂಬಂಧಿಸಿದಂತಹ ಕೆಲವು ಏನಾದರೂ ಆಜ್ಞೆಗಳನ್ನ ಹೊಡಿಸುತ್ತಿದ್ರೆ ಅದನ್ನ ಹೊಡಿಸುವಂತಹ ಅಧಿಕಾರವನ್ನು ಕೂಡ ಹೊಂದಿದ್ದಾನೆ. ಇಷ್ಟೆಲ್ಲ ಅಧಿಕಾರಗಳನ್ನ ಹೊಂದಿರುವುದು ಕೇವಲ ತಾತ್ವಿಕವಾಗಿ ಮಾತ್ರ, ಅಧಿಕಾರಗಳನ್ನ ಹೊಂದಿದ್ದಾನೆಯೇ ಹೊರತಾಗಿ ಈ ಎಲ್ಲಾ ಅಧಿಕಾರಗಳನ್ನ ರಾಜ ತನ್ನ ವಿವೇಚನಾ ಶಕ್ತಿಯನ್ನ ಬಳಸಿಕೊಂಡು ಚಲಾಯಿಸುವಂತಿಲ್ಲ. ಕೇವಲ ಆತ ಸಚಿವ ಸಂಪುಟದ ಸಲಹೆ ಮೇರೆಗೆ ತನ್ನ ಅಧಿಕಾರಗಳನ್ನ ಚಲಾಯಿಸ್ತಾನೆ. ಈ ಎಲ್ಲಾ ಅಧಿಕಾರಗಳನ್ನ ತನ್ನ ವಿವೇಚನಾ ಅಧಿಕಾರವನ್ನ ಬಳಸಿ ಚಲಾಯಿಸುವಂತಿಲ್ಲ, ಕೇವಲ ಸಚಿವ ಸಂಪುಟದ ಸಲಹೆ ಮೇರೆಗೆ ತನ್ನ ಅಧಿಕಾರಗಳನ್ನ ಚಲಾಯಿಸ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಇನ್ನ ಎರಡನೆಯ ಅಧಿಕಾರ ಅಂದ್ರೆ ಶಾಸನೀಯ ಅಧಿಕಾರ ಅಂತೇವಿ. ಅದರಲ್ಲಿ ಮೊದಲನೇದು ಅಂದ್ರೆ ನೋಡಿ, ಅರಸ ಇದನ್ನೆಲ್ಲ ಅವ ಬ್ರಿಟನ್ ಪಾರ್ಲಿಮೆಂಟ್ನ ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ. ಶಾಸಕಾಂಗದಲ್ಲಿ ರಾಜನನ್ನ ಬಿಟ್ಟು ಪಾರ್ಲಿಮೆಂಟ್ ಇಲ್ಲ. ಪಾರ್ಲಿಮೆಂಟ್ ಅಂದ್ರೆ ಅದು ರಾಜನನ್ನ ಸೇರಿಸಿಕೊಂಡೇ ಪಾರ್ಲಿಮೆಂಟ್ ಆಗಿದೆ. ಹಾಗಾಗಿ ರಾಜ ಅಂದ್ರೆ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿಯೇ ಇದ್ದಾನೆ, ಅದನ್ನಲ್ಲಿ ಪ್ರತ್ಯೇಕವಾಗಿಯೇ ಇಲ್ಲ. ಪಾರ್ಲಿಮೆಂಟ್ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ರಾಜ ಮೇಲ್ಮನೆ,
सेरको ना अद्व पार्लमेंट अंत पार्लमेंट राज इला पार्लमेंट अजन सह अबगे नावि मरीबार शासकांग विचार राज अधिकार चलाये अंद्रे पार्लमेंट सभ्यना करेव सभ्यना रद्दुम अथवा आ सभ्यना मुंदू संसत् ಕೆಳಮನೆ ಅಥವಾ ಸಾಮಾನ್ಯ ಸಭೆಯನ್ನ ಅವಧಿಗೆ ಮೊದಲೇ ಮುನ್ನವೇ ಅದನ್ನ ವಿಸರ್ಜನೆ ಮಾಡುವ ಅಧಿಕಾರವನ್ನ ಈ ರಾಜ ಹೊಂದಿದ್ದಾನೆ ಏ ಯಾವುದು ಪಾರ್ಲಿಮೆಂಟ್ ಅಂದರೆ ಅದು ರಾಜನನ್ನೂ ಕೂಡ ಒಳಗೊಂಡಿದೆ ಪಾರ್ಲಿಮೆಂಟ್ ಅನ್ನ ಹೊರತುಪಡಿಸಿ ರಾಜ ಇಲ್ಲ ರಾಜ ಪಾರ್ಲಿಮೆಂಟಿನ ಅವಿಭಾಜ್ಯ ಅಂಗವಾಗಿದ್ದಾನೆ ಶಾಸಕಾಂಗದ ವಿಚಾರದಲ್ಲಿ ರಾಜ ಯಾವೆಲ್ಲ ಅಧಿಕಾರಗಳನ್ನು ಚಲಾಯಿಸುತ್ತಾನೆ ಅಂದ್ರೆ ಪಾರ್ಲಿಮೆಂಟಿನ ಸಭೆಯನ್ನು ಕರೆಯುವ ಅಥವಾ ಕರೆದಿರತಕ್ಕಂತಹ ಸಭೆಯನ್ನು ರದ್ದು ಮಾಡುವ ಅಥವಾ ಆ ಸಭೆಯನ್ನು ಮುಂದೂಡುವಂತಹ ಅಧಿಕಾರವನ್ನು ಕೂಡ ಹೊಂದಿದ್ದಾನೆ ಹಾಗೂ ಸಂಸತ್ತಿನ ಕೆಳಮನೆ ಅಥವಾ ಸಾಮಾನ್ಯ ಸಭೆಯನ್ನು ಏನು ಮಾಡ್ತಾನೆ ಅವಧಿಗೆ ಮುನ್ನವೇ ಅದನ್ನ ರದ್ದು ಮಾಡುವ ಅಥವಾ ವಿಸರ್ಜನೆ ಮಾಡುವಂತ ಅಧಿಕಾರವನ್ನ ರಾಜ ಹೊಂದಿದ್ದಾನೆ ಆದರೆ ಈ ಎಲ್ಲಾ ಅಧಿಕಾರಗಳನ್ನು ಚಲಾಯಿಸುವ ಮೊದಲು ಪ್ರಧಾನಿ ಮತ್ತು ಆತನ ಸಚಿವ ಸಂಪುಟದ ಸಲಹೆ ಮೇರೆಗೆ ಈ ಅಧಿಕಾರವನ್ನ ರಾಜ ಚಲಾಯಿಸುತ್ತಾನೆ ಹಾಗೂ ಎರಡನೇ ಸಂಗತಿ ಅಂದ್ರೆ ಪಾರ್ಲಿಮೆಂಟ್ ಗೆ ಸಂದೇಶವನ್ನ ಕಳುಹಿಸಿ ಆ ಸಂದೇಶದ ಕುರಿತಾಗಿ ಚರ್ಚೆಯನ್ನು ಮಾಡುವಂತೆ ಅವರಿಗೆ ಸೂಚಿಸುವಂತ ಅಧಿಕಾರವನ್ನ ಹೊಂದಿದ್ದಾನೆ ಮೂರನೇದು ಈ ಪಾರ್ಲಿಮೆಂಟ್ನ ಸಾಮಾನ್ಯ ಸಭೆ ಅಥವಾ ಶ್ರೀಮಂತ ಸಭೆಯನ್ನ ಉದ್ದೇಶಿಸಿ ಭಾಷಣವನ್ನ ಮಾತನಾಡುವ ಒಂದು ಅಧಿಕಾರವನ್ನ ಹೊಂದಿದ್ದಾನೆ ಹಾಗೂ ನಾಲ್ಕನೇ ಸಂಗತಿ ಅಂದ್ರೆ ಸಾರ್ವತ್ರಿಕ ಚುನಾವಣೆಯ ನಂತರ ಪಾರ್ಲಿಮೆಂಟ್ ಮೊದಲ ಬಾರಿಗೆ ಅಧಿವೇಶನ ಸೇರಿದಾಗ ಆ ಅಧಿವೇಶನವನ್ನು ಉದ್ದೇಶಿಸಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಅಧಿಕಾರವನ್ನ ಅವ ಹೊಂದಿದ್ದಾನೆ ಜೊತೆಗೆ ಆ ಭಾಷಣದಲ್ಲಿ ಸರ್ಕಾರ 5 ವರ್ಷದ ಅವಧಿಯಲ್ಲಿ ಯಾವೆಲ್ಲ ಗುರಿಗಳನ್ನು ಹೊಂದಿದೆ ಯಾವ ಉದ್ದೇಶಗಳನ್ನು ಹೊಂದಿದೆ ಅದನ್ನ ಸಾಧಿಸಲಿಕ್ಕಾಗಿ ಯಾವ ಒಂದು ಮಾರ್ಗವನ್ನ ಅವರು ಅನುಸರಿಸುತ್ತಾರೆ ಅನ್ನೋದರ ಬಗ್ಗೆ ಆ ಇಡೀ ಆ ಒಂದು ಭಾಷಣದಲ್ಲಿ ತನ್ನ ಒಂದು ಪ್ರಸ್ತಾಪವನ್ನ ಮಾಡ್ತಾ ಬರ್ತಾನೆ ಈ ಭಾಷಣವನ್ನು ಕೂಡ ಮಂತ್ರಿಮಂಡಲವೇ ಆಡಳಿತದ ಪಕ್ಷದ ಮಂತ್ರಿಮಂಡಲವೇ ಬರೆದುಕೊಂಡಿರುತ್ತೆ ಅದನ್ನ ರಾಜಬದ್ಧವಾಗಿ ಅವರು ಓದಲು ಬಿಟ್ರೆ ಬೇರೆ ಏನನ್ನು ಮಾಡುವಂತಿಲ್ಲ ಅನ್ನೋದನ್ನ ನಾವಿಲ್ಲಿ ಮರಿಬಾರದು ಇನ್ನ ಐದನೇ ಸಂಗತಿ ಅಂದ್ರೆ ರಾಜ ಪಾರ್ಲಿಮೆಂಟ್ ಅಂಗೀಕರಿಸಿರ್ತಕ್ಕಂತಹ ಮಸೂದೆಗಳಿಗೆ ಕಾನೂನಿನ ರೂಪವನ್ನ ಪಡಿಬೇಕು ಅಂದ್ರೆ ಅದಕ್ಕೆ ರಾಜನ ಸಹಿ ಅನಿವಾರ್ಯ ಆಗಿರುತ್ತೆ ಹಾಗಾಗಿ ಪಾರ್ಲಿಮೆಂಟ್ ಅಂಗೀಕರಿಸಿದ ಮಸೂದೆಗಳಿಗೆ ಸಹಿಯನ್ನು ಮಾಡುವ ಅಧಿಕಾರವನ್ನ ಅವ ಹೊಂದಿದ್ದಾನೆ ಹಾಗೂ ಆ ಕಾಯ್ದೆಗಳು ತನಗೇನಾದರೂ ಇಷ್ಟ ಇಲ್ಲದೆ ಹೋದರೆ ಅಥವಾ ಅವು ಆ ದೇಶದ ನಡಾವಳಿಗೆ ಏನಾದರೂ ವಿರುದ್ಧವಾಗಿದ್ದರೆ ಜನರಿಗೆ ಏನಾದ್ರು ತೊಂದರೆಯನ್ನ ನೀಡುವಂತಿದ್ದರೆ ಆ ಕಾಯ್ದೆಗಳನ್ನ ನಿಷೇಧಿಸುವಂತಹ ಅಥವಾ ಕಾಯ್ದೆಗಳಿಗೆ ಸಹಿಯನ್ನ ಮಾಡದೆ ಅದನ್ನ ತಿರಸ್ಕರಿಸುವಂತಹ ಅಧಿಕಾರವನ್ನು ಕೂಡ ಇಲ್ಲಿ ರಾಜ ಹೊಂದಿದ್ದಾನೆ ಇಂತಹ ಅಧಿಕಾರ ರಾಜನಿಗಿತ್ತು ಆದರೆ ಕ್ರಿಸ್ತಕ 1707ರಲ್ಲಿ ಈ ಒಂದು ಕಾಯ್ದೆಯನ್ನ ಪಾಸ್ ಮಾಡಲಾಯಿತು ಆ ಕಾಯ್ದೆಯಂತೆ ಅಥವಾ ನಡಾವಳಿಯಂತೆ ಪಾರ್ಲಿಮೆಂಟ್ ಅಂಗೀಕರಿಸಿರ್ತಕ್ಕಂತಹ ಯಾವುದೇ ಕಾಯ್ದೆಯನ್ನ ಸಹಿ ಮಾಡದೆ ತಿರಸ್ಕರಿಸುವಂತಹ ಅಧಿಕಾರ ರಾಜನಿಂದ ಕಿತ್ತುಕೊಳ್ಳಲಾಯಿತು ಅವತ್ತಿನಿಂದ 1707ರಲ್ಲಿ ಕ್ರಿಸ್ತಶಕ 1707ರಲ್ಲಿ ಈ ಅಧಿಕಾರವನ್ನ ಕಿತ್ತುಕೊಳ್ಳಲಾಯಿತು ಅವನಿಂದ ಈ ರಾಜನಿಂದ ಅಂತ ಹೇಳ್ಬೋದು ಇನ್ನ ಆರನೇದು ಬಂದು ಅರಸನಾದವನು ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆ ಬಗ್ಗೆ ಆರ್ಡರ್ಸ್ ಇನ್ ಕೌನ್ಸಿಲ್ ಎಂಬ ಘೋಷಣೆಯನ್ನ ಹೊರಡಿಸುವಂತಹ ಅಧಿಕಾರವನ್ನು ಕೂಡ ಹೊಂದಿದ್ದಾನೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅವರ ಕಾರ್ಯ ನಿರ್ವಹಣೆ ಹೇಗಿದೆ
ಸರಿಯಾದ ದಿಕ್ಕಲ್ಲಿ ಕಾರ್ಯವನ್ನ ಮಾಡುವಂತೆ ಅವರಿಗೆ ಸೂಚಿಸುವಂತ ಒಂದು ಅಧಿಕಾರವನ್ನು ಕೂಡ ಒಂದು ಆಜ್ಞೆಯನ್ನ ಹೊರಡಿಸುವಂತ ಒಂದು ಅಧಿಕಾರ ರಾಜನಿಗೆ ಇದೆ ಅಂತ ಇಲ್ಲಿ ಹೇಳಬಹುದು. ಇನ್ನ ಮೂರನೇ ವಿಷಯ ಅಂದ್ರೆ ಅದು ನ್ಯಾಯಾಂಗ ಅಂತ ಹೇಳ್ತೀವಿ. ನ್ಯಾಯಾಂಗ ನ್ಯಾಯಾಂಗದಲ್ಲೂ ಕೂಡ ಅವನಿಗೆ ವಿಶೇಷವಾಗಿರ್ತಕ್ಕಂತ ಒಂದಷ್ಟು ಅಧಿಕಾರಗಳನ್ನ ರಾಜನಿಗೆ ನೀಡಲಾಗಿದೆ. ಆ ಅಧಿಕಾರಗಳು ಅಂದ್ರೆ ಬ್ರಿಟನ್ನಿನಲ್ಲಿ ಅರಸನನ್ನ ನ್ಯಾಯದ ಚಿಲುಮೆ ಅಂತ ಕರೀತಾರಂತೆ. ಬ್ರಿಟನ್ನಲ್ಲಿ ರಾಜನನ್ನ ನ್ಯಾಯದ ಚಿಲುಮೆ ಅಂತಾನೆ ಅಲ್ಲಿ ಕರೆಯಲಾಗಿದೆ. ಯಾಕಂದ್ರೆ ಆ ದೇಶದಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿದ್ದ. ಹಿಂದೆ ಇದ್ದಂತಹ ರಾಜ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ರಾಜ ಹೊಂದಿದ್ದ. ಹಾಗಾಗಿ ರಾಜನನ್ನ ನ್ಯಾಯಾಂಗದ ಚಿಲುಮೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ರಾಜನು ನ್ಯಾಯಾಂಗದ ಮುಖ್ಯಸ್ಥನೆಂದೇ ಅಲ್ಲಿ ಪರಿಗಣಿಸಲಾಗುತ್ತದೆ. ನ್ಯಾಯಾಂಗದ ಮುಖ್ಯಸ್ಥನಂತಾನೆ ರಾಜನನ್ನ ಅಲ್ಲಿ ಪರಿಗಣನೆ ಮಾಡಲಾಗುತ್ತೆ. ಹಾಗಾಗಿ ಅರಸ ಅಂದ್ರೆ ಆತ ನ್ಯಾಯಮೂರ್ತಿ. ಆದ್ರಿಂದ ಆತ ನ್ಯಾಯಾಂಗದ ಎಲ್ಲಾ ವ್ಯವಹಾರಗಳು ರಾಜನ ಹೆಸರಲ್ಲಿಯೇ ಚಲಾಯಿಸಲ್ಪಡ್ತವೆ ಅಥವಾ ನಡೆಯುತ್ತವೆ. ಇಲ್ಲಿ ಅರಸ ಎಂದರೆ ಆತ ನ್ಯಾಯದ ಚಿಲುಮೆ, ನ್ಯಾಯಮೂರ್ತಿಯೂ ಹೌದು. ಆದ್ದರಿಂದ ನ್ಯಾಯಾಂಗದ ಎಲ್ಲಾ ಕಾರ್ಯಗಳು ರಾಜನ ಹೆಸರಿನಲ್ಲಿಯೇ ನಡೀತವೆ ಅಂತ ಇಲ್ಲಿ ಕೂಡ ಹೇಳ್ತೀವಿ. ಜೊತೆಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ನೇಮಕವನ್ನ ಮಾಡ್ತಾನೆ ಹಾಗೂ ನ್ಯಾಯಮಂತ್ರಿಯನ್ನ ಮತ್ತು ಲಾ ಲಾರ್ಡ್ಸ್ಗಳನ್ನ ಸಹ ಇಲ್ಲಿ ನೇಮಕವನ್ನ ಮಾಡ್ತಾನೆ. ಈ ಲಾ ಲಾರ್ಡ್ಸ್ಗಳು ಯಾರಂದ್ರೆ ಶ್ರೀಮಂತ ಸಭೆಯಲ್ಲಿ ಇರ್ತಕ್ಕಂತಹ ನಿವೃತ್ತ ನ್ಯಾಯಾಧೀಶರು ಇವರೆಲ್ಲರೂ. ಇದು ಕೂಡ ಸುಪ್ರೀಂ ಕೋರ್ಟ್ ನಂತೆ, ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನಂತೆ ತನ್ನ ಕಾರ್ಯವನ್ನ ಮಾಡುತ್ತೆ. ಆ ಲಾ ಲಾರ್ಡ್ಸ್ಗಳನ್ನ ಸಹ ಈತ ನೇಮಕವನ್ನು ಮಾಡ್ತಾನೆ. ಹೀಗೆ ನೇಮಕ ಮಾಡುವಾಗ ಅವರು ಸಚಿವ ಸಂಪುಟದ ಅಥವಾ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆನೆ ತನ್ನ ಅಧಿಕಾರಗಳನ್ನ ಇಲ್ಲಿ ಚಲಾಯಿಸ್ತಾ ಬರ್ತಾನೆ. ಇನ್ನ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕಡಿಮೆ ಮಾಡುವ, ರದ್ದುಪಡಿಸುವ ಅಥವಾ ಕ್ಷಮಾದಾನವನ್ನ ನೀಡುವಂತಹ ಅಧಿಕಾರವನ್ನು ಕೂಡ ರಾಜ ಹೊಂದಿದ್ದಾನೆ. ಈ ಎಲ್ಲಾ ಕೆಲಸಗಳನ್ನ ಮಾಡುವ ಮುನ್ನ ಅಂದ್ರೆ ಈ ಅಧಿಕಾರಗಳನ್ನ ಅಂದ್ರೆ ಶಿಕ್ಷೆಗೆ ಗುರಿ ಆಗಿರುವಂತಹ ವ್ಯಕ್ತಿಗೆ ಶಿಕ್ಷೆಯನ್ನ ರದ್ದು ಮಾಡುವ, ಶಿಕ್ಷೆಯನ್ನ ಕಡಿಮೆ ಮಾಡುವ ಅಥವಾ ಕ್ಷಮಾದಾನವನ್ನ ನೀಡುವಂತಹ ಅಧಿಕಾರ ರಾಜನಿಗಿದ್ದರೂ ಆ ಅಧಿಕಾರವನ್ನು ಚಲಾಯಿಸುವ ಮುನ್ನ ಗೃಹ ಸಚಿವರ ಸಲಹೆಯನ್ನ ಕಡ್ಡಾಯವಾಗಿ ಪಡೆಯತಕ್ಕದ್ದು ಅಂತ ಕೂಡ ಅಲ್ಲಿ ಸೂಚಿಸಲಾಗಿದೆ ತಿಳಿ ಹೇಳಿದರೆ. ಇನ್ನ ನಾಲ್ಕನೇದು ಅಂದ್ರೆ ಪ್ರಿವಿ ಕೌನ್ಸಿಲ್ ನ ಪ್ರಿವಿ ಕೌನ್ಸಿಲ್ ಅಂದ್ರೆ ಹಿಂದೆ ಅದಿತ್ತು ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಿಮಗೆ ಪ್ರಿವಿ ಕೌನ್ಸಿಲ್ ಬಗ್ಗೆ ಹೇಳಿದೀನಿ. ಇಲ್ಲಿ ಪ್ರಿವಿ ಕೌನ್ಸಿಲ್ ನ ನ್ಯಾಯಾಂಗ ಸಮಿತಿಯ ಮುಂದೆ ಬರುವಂತಹ ಎಲ್ಲಾ ವಿವಾದಗಳ ವಿಚಾರಣೆಯನ್ನ ನಂತರ ನೀಡುವ ತೀರ್ಪನ್ನ ನಾವು ಹೇಳ್ತೀವಿ, ಅದನ್ನ ಅರಸನ ತೀರ್ಪೇ ಅಂತ ಹೇಳ್ತೀವಿ. ಪ್ರಿವಿ ಕೌನ್ಸಿಲ್ ಅನ್ನದ್ದು ಆ ದೇಶದ ಉನ್ನತ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಅಲ್ಲಿ ಬರುವಂತಹ ವಿವಾದಗಳನ್ನ ವಿಚಾರಣೆಯನ್ನ ಮಾಡಿ ಆ ಪ್ರಿವಿ ಕೌನ್ಸಿಲ್ ನೀಡುವಂತಹ ತೀರ್ಪನ್ನ ಅಂತಿಮ ತೀರ್ಪು ಮತ್ತು ಅದನ್ನೇ ರಾಜನ ತೀರ್ಪು ಅಂತೇಳಿ ಪರಿಗಣನೆಗೆ ಮಾಡಲಾಗುತ್ತೆ. ಯಾಕಂದ್ರೆ ಅದೇ ಲಾಸ್ಟ್, ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಹೇಗೆ ಅಂತಿಮವೋ ಹಾಗೆ ಬ್ರಿಟನ್ ನಲ್ಲಿ ಪ್ರಿವಿ ಕೌನ್ಸಿಲ್ ನೀಡುವಂತಹ ತೀರ್ಪೇ ಅಂತಿಮವಾಗಿರುತ್ತೆ. ಯಾಕಂದ್ರೆ ಆ ತೀರ್ಪನ್ನ ನಾವು ರಾಜನ ತೀರ್ಪೇ ಅಂತೇಳಿ ಅವರು ಹೇಳುವುದರಿಂದ ಅದನ್ನ ನಾವು ಆ ದೇಶದ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಹೇಳಲಾಗುತ್ತೆ. ಇನ್ನು ನಾಲ್ಕನೇ ಸಂಗತಿ, ನಾಲ್ಕನೆಯ ಅಧಿಕಾರ ಅಂದ್ರೆ ವಿಶೇಷ ಅಧಿಕಾರಗಳು. ವಿಶೇಷ ಅಧಿಕಾರಗಳು ಅಂತಿದ್ವಿ ರಾಜ ಆ ವಿಶೇಷ ಅಧಿಕಾರಗಳನ್ನ ಯಾವ್ಯಾವು ಅಂದ್ರೆ ಯಾಕಂದ್ರೆ ರಾಜನು ಸಚಿವ ಸಂಪುಟದ ಸಲಹೆ ಮೇರೆಗೆ ಸಲಹೆ ಇಲ್ಲದೆ ರಾಜನಾದವನು ರಾಜ ಸಚಿವ ಸಂಪುಟದ ಸಲಹೆ ಇಲ್ಲದೆ ರಾಷ್ಟ್ರದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕೆಲವು ಅಧಿಕಾರಗಳನ್ನ ಚಲಾಯಿಸುತ್ತಾನೆ. ರಾಜನಾದವನು ಸಚಿವ ಸಂಪುಟದ ಯಾವ ಸಲಹೆಯನ್ನ ಪಡೆಯದೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕೆಲವೊಂದಿಷ್ಟು ಅಧಿಕಾರಗಳನ್ನ ಚಲಾಯಿಸುತ್ತಾನೆ. ಅದು ಯಾವ್ದಪ್ಪ ಅಂದ್ರೆ ಅಂತಹ ಅಧಿಕಾರಗಳನ್ನ ವಿಶೇಷ ಅಧಿಕಾರಗಳು ಅಂತೇಳಿ ಹೇಳಲಾಗುತ್ತೆ. ನೋಡಿ, ಯಾವಾಗ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ
ಅಧಿಕಾರವನ್ನು ಚಲಾಯಿಸುತ್ತದೆ ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡುವುದು ರಾಜನ ಕರ್ತವ್ಯ ಒಂದು ವೇಳೆ ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಾರದೇ ಇದ್ದಾಗ ಏನು ಮಾಡಬೇಕು ಅವಾಗ ಅಂದಾಗ ರಾಜ ತನಗೆ ಇಷ್ಟ ಬಂದಂತ ವ್ಯಕ್ತಿಯನ್ನ ಪಾರ್ಲಿಮೆಂಟ್ ನಲ್ಲಿ ಸಾಮಾನ್ಯ ಸಭೆಗೆ ಬೇಕಾಗಿರತಕ್ಕಂತ ಒಂದು ವಿಶ್ವಾಸ ಮತವನ್ನ ಯಾರು ಪಡೆಯದೇ ಇದ್ದಾಗ ರಾಜ ಆದವನು ತನಗೆ ಇಷ್ಟ ಬಂದಂತ ವ್ಯಕ್ತಿಯನ್ನ ಪ್ರಧಾನಿಯನ್ನಾಗಿ ಮಾಡುವಂತ ಅಧಿಕಾರ ರಾಜನಿಗಿದೆ ಇಂತಹ ಘಟನೆಗಳು ಇತಿಹಾಸದಲ್ಲಿ ಎಲ್ಲಾದರೂ ಆ ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ನಡೆದಿದ್ದಾವ ಅಂದಾಗ ಖಂಡಿತವಾಗಲೂ ಇಂತಹ ಒಂದು ಘಟನೆ ನಡೆದಿದೆ ಅದು 1924 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷಗಳಿಗೂ ಈ ಬಹುಮತವಾದ ಬಹುಮತ ಅಥವಾ ನಿಶ್ಚಲವಾಗಿರ್ತಕ್ಕಂತ ಒಂದು ಬಹುಮತ ಬಾರದೇ ಇದ್ದಾಗ ಏನ್ ಮಾಡ್ತಾರೆ ದೊರೆ ಐದನೇ ಎಡ್ವರ್ಡ್ ಸಾರಿ ಐದನೇ ಜಾರ್ಜ್ ದೊರೆ ಐದನೇ ಜಾರ್ಜ್ ಈ ಲೇಬರ್ ಪಕ್ಷದ ನಾಯಕ ರಾಮ್ಸೆ ಮ್ಯಾಕ್ಡೊನಾಲ್ಡ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅನ್ನುವಂತಹ ವ್ಯಕ್ತಿಯನ್ನ ಪ್ರಧಾನಿಯನ್ನಾಗಿ ನೇಮಕ ಮಾಡ್ತಾನೆ ಯಾಕಂದ್ರೆ ಅಲ್ಲಿ ಸರ್ಕಾರ ಮತ್ತು ಆ ದೇಶದ ಪ್ರಜಾಪ್ರಭುತ್ವ ಅನ್ನೋದು ಉಳಿಯುವುದು ಅವಶ್ಯವಾಗಿತ್ತು ಹಾಗಾಗಿ ಯಾವ ಪಕ್ಷಕ್ಕೆ ಬಾರದೇ ಇದ್ರೂ ಯಾವ ಪಕ್ಷಕ್ಕೆ ಸ್ಪಷ್ಟವಾಗಿರ್ತಕ್ಕಂತಹ ಬಹುಮತ ಬಾರದೇ ಇದ್ರೂ ಅಲ್ಲಿ ಏನ್ ಮಾಡ್ತಾರೆ ರಾಜ ಅವರಿಗೆ ಇಲ್ಲಿ ತನಗೆ ಇಷ್ಟ ಬಂದಂತಹ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತಹ ವ್ಯಕ್ತಿಯನ್ನ ನೇಮಕವನ್ನಾಗಿ ಮಾಡ್ತಾನೆ ಪ್ರಧಾನಿಯನ್ನಾಗಿ ನೇಮಕ ಮಾಡ್ತಾನೆ ಅಂತೇಳಿ ಹೇಳ್ಬೋದು ಇನ್ನ ಎರಡನೇದು ಅಂದ್ರೆ ಸಾಮಾನ್ಯ ಸಭೆಯ ವಿಸರ್ಜನೆ ಸಾಮಾನ್ಯ ಸಭೆಯನ್ನ ವಿಸರ್ಜನೆ ಮಾಡೋಕೆ ಸಚಿವ ಸಂಪುಟದ ಮತ್ತು ಪ್ರಧಾನಿಯವರ ಸಲಹೆ ಅಥವಾ ಶಿಫಾರಸು ಅವಶ್ಯವಾಗಿರುತ್ತೆ ಆದರೆ ಸಾಮಾನ್ಯ ಸಭೆಯನ್ನ ಪ್ರಧಾನಮಂತ್ರಿ ಅಥವಾ ಸಚಿವ ಸಂಪುಟದ ಸಲಹೆ ಇಲ್ಲದನೆ ಅವರ ಶಿಫಾರಸು ಇಲ್ಲದನೆ ರಾಜ ಆ ಸಭೆಯನ್ನ ವಿಸರ್ಜನೆ ಮಾಡುವಂತಹ ಅಧಿಕಾರವನ್ನು ಕೂಡ ಅಲ್ಲಿ ಹೊಂದಿದ್ದಾನೆ ಅದು ಹೇಗಂತೀರ ಅಂತದೊಂದು ಘಟನೆ 1910 ಆಯ್ತು ಯಾಕಾಗಿ ಅಂದ್ರೆ ಈ ಬಜೆಟ್ ಅನ್ನ ಮಂಡಿಸುವಾಗ ಮುಂಗಡ ಪತ್ರವನ್ನ ಮಂಡಿಸುವಾಗ ಒಂದಷ್ಟು ಬಿಕ್ಕಟ್ಟುಗಳು ಅದಕ್ಕೆ ಪಾಸ್ ಮಾಡಬೇಕೋ ಬೇಡವಾ ಅಂತೇಳಿ ಅಲ್ಲಿ ತಿಕ್ಕಾಟಗಳು ಶುರುವಾದಾಗ ಏನ್ ಮಾಡ್ತಾನೆ ರಾಜ ಯಾರ ಸಲಹೆಯೂ ಇಲ್ಲದೆ ಸಾಮಾನ್ಯ ಸಭೆಯನ್ನ ವಿಸರ್ಜನೆ ಮಾಡಿಬಿಡ್ತಾನೆ ಯಾರು ಅಂದ್ರೆ ಅವಾಗ ಈ ದೊರೆ ಎಡ್ವರ್ಡ್ ಅನ್ನೋದು ಏಳನೇ ಎಡ್ವರ್ಡ್ ದೊರೆ ಏಳನೇ ಎಡ್ವರ್ಡ್ ಏನ್ ಮಾಡ್ತಾನೆ ಪ್ರಧಾನಿ ಮತ್ತು ಆತನ ಸಚಿವ ಸಂಪುಟದ ಸಲಹೆಯನ್ನ ಪಡೆಯದೇನೆ ಆ ಬಿಕ್ಕಟ್ಟನ್ನ ನಿವಾರಿಸುವುದಕ್ಕಾಗಿ ಈ ಸಾಮಾನ್ಯ ಸಭೆಯನ್ನ ವಿಸರ್ಜನೆ ಮಾಡಿ ಬಿಡ್ತದೆ ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಅಂದ್ರೆ ಇತರೆ ಅಧಿಕಾರಗಳು ಅಂದ್ರೆ ಈ ರಾಜನನ್ನ ಈ ಮೇಲಿನ ಅಂದ್ರೆ ಈ ವಿಷಯ ಎಲ್ಲ ಅಲ್ಲದೇನೆ ಮತ್ತೊಂದಷ್ಟು ಕೆಲವು ಇತರೆ ಅಧಿಕಾರಗಳನ್ನ ಚಲಾಯಿಸ್ತಾರೆ ಅವುಗಳಲ್ಲಿ ಯಾವಂದ್ರೆ ನೋಡಿ ಅರಸ ಚಲಾಯಿಸುವ ಎಲ್ಲಾ ಅಧಿಕಾರಗಳನ್ನ ನಾವು ವರ್ಗೀಕರಿಸುವುದು ಅಷ್ಟು ಸುಲಭ ಅಲ್ಲ ಆದರೂ ಕೇವಲ ನಾವು ಅಧ್ಯಯನದ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಲಾಗಿದೆ ಅವುಗಳಲ್ಲಿ ಇತರೆ ಅಧಿಕಾರಗಳಲ್ಲಿ ಯಾವೆಲ್ಲ ಬರ್ತವೆ ಅಂದ್ರೆ ಒಂದಿದು ಬಿರುದುಗಳನ್ನ ನೀಡುವುದು ಸನ್ಮಾನಗಳನ್ನ ಮಾಡುವುದು ಶ್ರೀಮಂತ ಸಭೆಗೆ ಫೀಗಳನ್ನ ನೇಮಕ ಮಾಡುವಂತಹ ಮುಂತಾದ ಇತರೆ ಅಧಿಕಾರಗಳನ್ನ ರಾಜ ಚಲಾಯಿಸ್ತಾನೆ ಒಟ್ಟಲ್ಲಿ ಶಾಸಕಾಂಗ ಇರಲಿ ಕಾರ್ಯಾಂಗ ಇರಲಿ ಅಥವಾ ನ್ಯಾಯಾಂಗದ ಅಧಿಕಾರಗಳಿರಲಿ ಎಲ್ಲಾ ಅಧಿಕಾರಗಳನ್ನ ರಾಜನಲ್ಲಿಯೇ ಕೇಂದ್ರೀಕೃತವಾಗಿದ್ದರೂ ಕೂಡ ಅವುಗಳನ್ನ ಚಲಾಯಿಸುವ ಮುನ್ನ ಪ್ರಧಾನಿ ಆತನ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಜ ಅಧಿಕಾರಗಳನ್ನ ಚಲಾಯಿಸ್ತಾನೆ ಹೊರತಾಗಿ ತನ್ನ ವಿವೇಚನಾ ಅಧಿಕಾರವನ್ನ ಬಳಸಿಕೊಂಡು ರಾಜ ಅಧಿಕಾರವನ್ನ ಚಲಾಯಿಸುವುದಿಲ್ಲ ಆತ ಒಬ್ಬ ಉತ್ಸವ ಮೂರ್ತಿ ಇದ್ದಂಗೆ ನಮ್ಮ ದೇಶದ ರಾಷ್ಟ್ರಪತಿನೂ ಇದ್ದಂಗೆ ಆ ದೇಶದ ರಾಜ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಖುಷಿ ಜೊತೆಗೆ ನಿಮ್ಮ ನಾನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ.